ಅಂಕಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 45 ವರ್ಷ ಮೇಲ್ಪಟ್ಟ ಸುಮಾರು 50 ಜನರಿಗೆ ಕೊರೋನಾ ಲಸಿಕೆ ನೀಡಲಾಯಿತು. ಕೊರೋನಾ ನಿಯಂತ್ರಿಸುವ ನಿಟ್ಟಿನಲ್ಲಿ ಅಂಕಲಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 45 ವರ್ಷ ಮೇಲ್ಪಟ್ಟ ಜನರಿಗೆ ಸುಮಾರು 50 ಜನರಿಗೆ ಕೋವಿಡ್ ಲಸಿಕೆ ನೀಡಲಾಯಿತು. ಕೋವಿಡ್-19 ಮಹಾಮಾರಿ ವಿಶ್ವದ ತುಂಬೆಲ್ಲ ವ್ಯಾಪಿಸಿದೆ. ಕೊರೋನಾ ತಡೆಗಟ್ಟುವ ಸಲುವಾಗಿ ಎಲ್ಲರೂ ಕೋವಿಡ್ ಲಸಿಕೆ ತೆಗೆದುಕೊಳ್ಳಬೇಕೆಂಬ ಸರ್ಕಾರದ ಆದೇಶವಿದೆ. ತಾವೆಲ್ಲ ಲಸಿಕೆ ತೆಗೆದುಕೊಂಡು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಡಾಕ್ಟರ್ ಮಹೇಶ್ ಕುಮಾರ್ ಮನವಿ ಮಾಡಿಕೊಂಡರು. ಈ ಕೋವಿಡ್-19 ಅನ್ನೋದು ವಿಶ್ವ ತುಂಬ ವ್ಯಾಪಿಸಿದ್ದು ಗಂಭೀರವಾದಂಥ ಕಾಯಿಲೆ ಇದೆ. ಅದಕ್ಕಾಗಿ ಸರ್ಕಾರ ಕೊರೋನಾ ಚುಚ್ಚುಮದ್ದನ್ನು 45 ವರ್ಷ ಪಟ್ಟ ಮೇಲ್ಪಟ್ಟಂಥ ಎಲ್ಲ ಜನರಿಗೆ ನೀಡಲಿಕ್ಕೆ ಸೂಚಿಸಿದ್ದಾರೆ. ಅದರ ಪ್ರಕಾರ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 2 ತಿಂಗಳಿಂದ 45 ವರ್ಷ ಪರ್ಯಂತ ಮೇಲ್ಪಟ್ಟಂಥವರಿಗೆ ಹಿರಿಯ ನಾಗರಿಕರಿಗೆ ನಾವು ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ. ಅದರ ಸದುಪಯೋಗವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿ ಎಲ್ಲ ಗ್ರಾಮಸ್ಥರು ಪಡೆದುಕೊಳ್ಳಬೇಕೆಂದು ನನ್ನ ಕಳಕಳಿಯ ವಿನಂತಿ. ಈವರೆಗೆ ನಾವು ಅಂಕಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ 2283ವರೆಗೆ ಇಂಜೆಕ್ಷನ್ ಕೊಟ್ಟಿದ್ದೀವಿ. ಅದರ ಜೊತೆಗೆ ಫ್ರಂಟ್ಲೈನ್ ವರ್ಕರ್ ಅಂತ ಕಾಲೇಜುಗಳಲ್ಲಿ ಕೂಡ ಒಂದು 1100 ಜನರಿಗೆ ಇವತ್ತಿನವರೆಗೆ ನಾವು ಇಂಜೆಕ್ಷನ್ ಕೊಟ್ಟಿದ್ದೀವಿ. ನಮ್ಮದು 35% ಇವತ್ತಿನವರೆಗೆ ಅಚೀವ್ಮೆಂಟ್ ಆಗಿದೆ. ಇನ್ನು ಸುಮಾರು 4000 ಜನ ಈ ಇಂಜೆಕ್ಷನನ್ನು ತೆಗೆದುಕೊಳ್ಳಲು ಈ ಮೂಲಕ ನಾ ಹೇಳಲು ಇಷ್ಟಪಡ್ತೇನೆ. ಕೊರೋನಾ ಅತಿ ವೇಗವಾಗಿ ಹರಡುತ್ತಿದೆ. ದಯವಿಟ್ಟು ಎಲ್ಲರೂ ಲಸಿಕೆ ಪಡೆದುಕೊಳ್ಳಿ ಎಂದು ಗ್ರಾಮಸ್ಥರಾದ ಸುರೇಶ್ ಪಾಟೀಲ್ ಹಾಗೂ ಸುರೇಶ್ ಶಿಂದೆ ಹೇಳಿದರು. ಅಂಕ್ಲಿಯ ನಾಗರಿಕ ಸೇವನೆಯ ಪ್ರಾರ್ಥನೆ, ನಾವು ಇವತ್ತು ಕೊರೋನಾ ಲಸಿಕೆಯನ್ನು ತೆಗೆದುಕೊಂಡಿರುತ್ತೇವೆ. ಅದೇ ಪ್ರಕಾರ ಎಲ್ಲ ನಾಗರಿಕರು ತೆಗೆದುಕೊಳ್ಳಬೇಕೆಂದು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಅಂಕ್ಲಿ ಗ್ರಾಮದ ಪ್ರತಿಯೊಬ್ಬ ನಾಗರಿಕರು ಕೂಡ ಕರೋನಾ ಲಸಿಕೆಯನ್ನು ಪಡೆದುಕೊಳ್ಳಬೇಕೆಂದು ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ. ಕರೋನಾ ಎರಡನೇ ಆಗಲಿ ಅತಿ ಜೋರಾಗಿ ಇದಾಗುತ್ತಿದ್ದು, ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಅಂಕ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಆಗಲಿ ಸ್ಟಾಫ್ ಆಗಲಿ ಅತ್ಯಂತ ಕಾಳಜಿಪೂರ್ವಕವಾಗಿ ಇವತ್ತು ರವಿವಾರದಿದ್ದರೂ ಕೂಡ ಲಸಿಕೆ ಕೊಡುವುದರ ಮೂಲಕ ಅವರ ಕಾರ್ಯವನ್ನು ಮಾಡ್ತಾ ಇದ್ದರೆ ಅವರಿಗೆ ನಾನು ಅಂಕ್ಲಿ ವತಿಯಿಂದ ಧನ್ಯವಾದಗಳನ್ನು ಹೇಳಿ ಪ್ರತಿಯೊಬ್ಬರೂ ಮತ್ತೊಮ್ಮೆ ಲಸಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಹೇಳಿ. ಈ ವೇಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಾದ ಮಹಾವೀರ್ ಪಾಟೀಲ್, ನೀತಾ ಚೌಹಾಣ್, ಚಂದನಾ ಕಳ್ಳೆಕಾಯಿ ಹಾಗೂ ಗ್ರಾಮದ ಫಲಾನುಭವಿಗಳು ಉಪಸ್ಥಿತರಿದ್ದರು.